ಕಾರ್ ನ ಯೂಸ್ ಮಾಡಿದ್ವಿ. ಇವತ್ತು ಸ್ಯಾಂಟೋಸದಲ್ಲಿ ನಮ್ದು ಸೆಕೆಂಡ್, ಸೊ ಇವಾಗ ಫಸ್ಟ್ ಬೀಚ್ ಸೈಡ್ ಹೋಗ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಮಾರ್ನಿಂಗ್ ಏನೇ ಹೊರಟಿದ್ದೀವಿ. ಆಫ್ಟರ್ನೂನ್ ಅಂದ್ರೆ ಸ್ವಲ್ಪ ಬಿಸಿಲು ಜಾಸ್ತಿ ಆಗ್ಬಿಡುತ್ತೆ, ಹಾಗಾಗಿ ಮಾರ್ನಿಂಗೇ ಹೋಗೋಣ ಅಂತ ಹೇಳ್ಬಿಟ್ಟು ಒಂದು 10:30 ಹಂಗೆ ಇವಾಗ ಬೀಚ್ಗೆ ಹೊರಟಿದ್ದೀವಿ. ಅನ್ಲಿಮಿಟೆಡ್ ತಗೊಂಡಿದೀವಿ, ಅಂದ್ರೆ ಇವತ್ತು ನಾವು ಎಷ್ಟೊತ್ತಿ ಆದ್ರೂ ಯೂಸ್ ಮಾಡಬಹುದು ಕೇಬಲ್ ಕಾರ್ನ. ಆತರ ತಗೊಂಡಿದೀವಿ, ಚೆನ್ನಾಗಿತ್ತು. ಲೈಕ್ ನಾವು ಮೇಲ್ಗಡೆ ಬರ್ತಾ ಇರ್ತೀವಿ, ಕೆಳಗಡೆ ಎಲ್ಲ ಕಾಣಿಸ್ತಾ ಇರುತ್ತಲ್ಲ, ಸೊ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್. ಮಳೆ ಕೂಡ ಬರ್ತಾ ಇದೆ. ಇವಾಗ ನಾವು ಸಿ ಅಕ್ವೇರಿಯಂ ನೋಡೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ. ಆಕ್ಚುಲಿ ಯೂನಿವರ್ಸಲ್ ಸ್ಟುಡಿಯೋ ನೋಡೋಣ ಅಂತ ಅನ್ಕೊಂಡ್ವಿ, ಬಟ್ ಮಳೆ ಬರ್ತಿದೆಯಲ್ಲ, ಸೊ ಇವಾಗ ಯೂನಿವರ್ಸಲ್ ಸ್ಟುಡಿಯೋ ನೋಡೋ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಮಳೆ ನಿಲ್ಲೋ ಅಷ್ಟರಲ್ಲಿ ಸಿ ಅಕ್ವೇರಿಯಂನ ನೋಡ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಇವಾಗ ಅಲ್ಲಿಗೆ ಬಂದಿದ್ದೀವಿ.
ಏನ್ ಗೊತ್ತಾ, ಸಿಂಗಾಪುರ್ ಟ್ರಿಪ್ ಅಂತ ನಾವು ಪ್ಲಾನ್ ಮಾಡಿದ್ರೆ ಸ್ಯಾಂಟೋಸಾಗೆ ಎರಡು ದಿನ ಬರಬೇಕು. ಸೊ ಅವಾಗ ನಮಗೆ ಯೂನಿವರ್ಸಲ್ಸ್ ಮತ್ತೆ ಸೀ ಅಕ್ವೇರಿಯಂ ಮತ್ತೆ ತುಂಬಾನೇ ಅಡ್ವೆಂಚರ್ಸ್ ಎಲ್ಲ ಇದೆ ಇಲ್ಲಿ. ಸೊ ಅದನ್ನೆಲ್ಲ ತುಂಬಾನೇ ಚೆನ್ನಾಗಿ ಎಂಜಾಯ್ ಮಾಡ್ಬೋದು. ಅಂಡ್ ಚಿಕ್ಕ ಮಕ್ಕಳು ತುಂಬಾನೇ ಎಂಜಾಯ್ ಮಾಡ್ತಾರೆ, ಈವನ್ ದೊಡ್ಡವ್ರಿಗೂ ತುಂಬಾನೇ ಚೆನ್ನಾಗಿದೆ ಇಲ್ಲಿ. ಸೊ ನಾವು ಸಿಂಗಾಪುರ್ ಟ್ರಿಪ್ ಅಂತ ಬಂದ್ರೆ ಎರಡು ದಿವಸ ಸ್ಯಾಂಟೋಸಾದಲ್ಲಿ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು. ಇವಾಗ ನಾವು ಯೂನಿವರ್ಸಲ್ ಸ್ಟುಡಿಯೋಗೆ ಹೋಗೋಣ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದೀವಿ. ಸ್ವಲ್ಪ ಮಳೆ ಬರ್ತಾ ಇದೆ, ಬಟ್ ಅಲ್ಲಿ ಇಂಡೋರ್ ಇದ್ರೆ ಓಕೆ, ಸ್ವಲ್ಪ ಔಟ್ಡೋರ್ ಏನಾದ್ರು ಇದ್ರೆ ಪ್ರಾಬ್ಲಮ್ ಆಗುತ್ತಲ್ವಾ ಅಂತ ಚೆಕ್ ಮಾಡ್ತಾ ಇದೀವಿ, ನೋಡೋಣ ಹೆಂಗಾಗುತ್ತೆ ಅಂತ. ಅಲ್ಲಿ ಔಟ್ಡೋರ್ದ ಎಲ್ಲ ಏನೇನಿದೆ ಅದೆಲ್ಲ ಕ್ಲೋಸ್ ಮಾಡಿದಾರಂತೆ. ಸೊ ಟಿಕೆಟ್ ತೊಗೊಂಡೋದ್ರೆ ಈಗ ವೇಸ್ಟ್ ಆಗುತ್ತೆ, ಹಂಗಾಗಿ ಈಗ ವಾಪಸ್ ಬರ್ತಾ ಇದ್ದೀವಿ. ಸೊ ನಾಳೆ ಹೋಗೋಣ ಅಂತ ಅಂದ್ಕೊತಾ ಇದ್ದೀವಿ. ಸೊ ಇವಾಗ ನಾವು ಲ್ಯಾವೆಂಡರಲ್ಲಿ ರೂಮ್ನ ಬುಕ್ ಮಾಡಿದ್ದೀವಿ. ಇಲ್ಲಿ ಸ್ಯಾಂಟೋಸಾದಲ್ಲಿ ನಾವೇನು ರೂಮ್ ಮಾಡಿದ್ವಲ್ಲ ಅದನ್ನು ಚೆಕ್ಔಟ್ ಮಾಡಬೇಕು. ಸೊ ಇಲ್ಲಿ ಚೆಕ್ಔಟ್ ಮಾಡಿಬಿಟ್ಟು ಲ್ಯಾವೆಂಡರಿಗೆ ಹೋಗ್ತಾ ಇದ್ದೀವಿ. ಯೂನಿವರ್ಸಲ್ ಸ್ಟುಡಿಯೋಗೆ ನಾಳೆ ಹೋಗ್ತೀವಿ, ಯಾಕಂದ್ರೆ ಇಲ್ಲಿಂದಲೇ ಕ್ಯಾಬ್ ಏನಾದರೂ ಮಾಡಿಕೊಂಡು ಹೋಗಿ ಬರಬೇಕು.